ಡಿಕೆ ಶಿವಕುಮಾರ್ ಮತ್ತು ಎಚ್ಡಿಕೆ ಮಧ್ಯೆ ಜೋರಾಗಿದೆ ಮಾತಿನ ಕಾಳಗ. ಕುಮಾರಸ್ವಾಮಿನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು. ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಎಚ್ಡಿ ಕುಮಾರಸ್ವಾಮಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಪಾದಯಾತ್ರೆ, ಜನಾಂದೋಲನ ಸಭೆ, ಅದಾದ ನಂತರದಲ್ಲಿ ಉಭಯ ನಾಯಕರ ಮಧ್ಯದಲ್ಲಿ ಮಾತಿನ ಕಾಳಗ ಇನ್ನು ಮುಂದುವರೆದಿದೆ. ಕುಮಾರಸ್ವಾಮಿನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಎಂದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಮೆಂಟಲ್ ಆಸ್ಪತ್ರೆಗೆ ಯಾರು ಹೋಗ್ತಾರೆ ಕಾದ್ ನೋಡೋಣ. ನಾವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು, ಡಿ ಕೆ ಜಿ ಹೋಗೋ ಕಡೆ ಯಾವ ಟ್ರೀಟ್ಮೆಂಟ್ ತಗೋತಾರೆ ನೋಡೋಣ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಡಿ ಕೆ ಶಿವಕುಮಾರ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು, ಅವರ ಅಳಿಯ ಸಿದ್ಧಾರ್ಥ ಅವರ ಸಾವಿನಿಗೆ ಕಾರಣ ಯಾರು ಅನ್ನೋದು ಕೂಡ ಒಂದು ಹುಚ್ಚಾಸ್ಪತ್ರೆ ಸೇರ್ಸೋಣ. ಹುಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸೋಣ. ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆಗಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ. ಅದು ಬನ್ನಿ ಹೇಳ್ತೇನೆ. ಯಾರು ಹೋಗ್ತಾರೆ ಆಮೇಲೆ ನೋಡೋಣ ಬನ್ನಿ. ನಾವು ಮೆಂಟಲ್ ಆಸ್ಪತ್ರೆಗಾದ್ರೂ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ಅವ್ರು ಹೋಗೋ ಜಾಗ ಇದೆಯಲ್ಲ, ಅಲ್ಲಿ ಯಾವ ಟ್ರೀಟ್ಮೆಂಟ್ ತಗೋತಾರೆ ಆಮೇಲೆ ನೋಡೋಣ. ಅದು ಬನ್ನಿ ಹೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.